ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಸಾಯಿ ಟಿವಿ ಜಿಲ್ಲಾ ಸುದ್ದಿಗೆ ಸ್ವಾಗತ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ಹೆಜ್ಜೆ, ಡಿಜಿಟಲ್ ಮೀಡಿಯಾದ ಹೊಸ ಭರವಸೆ. ನ್ಯೂ ಸ್ನ್ಯಾಪ್ ವೆಬ್ಸೈಟ್ ಬಿಡುಗಡೆಯ ಸರಳ ಸಮಾರಂಭ ನಗರದ ಅಶೋಕನಗರ 3ನೇ ಕ್ರಾಸ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂವಿ ವೆಂಕಟೇಶ್ ಉದ್ಘಾಟಿಸಿ ಮಾತನಾಡಿದರು. ಡಿಜಿಟಲ್ ಮೀಡಿಯಾದಲ್ಲಿ ನ್ಯೂಸ್ ಸ್ನ್ಯಾಪ್ ಎನ್ನುವಂತಹ ಒಂದು ವಿಶೇಷವಾದಂತಹ ಪ್ರಕ್ರಿಯೆಯನ್ನು ಈ ಲೋಕಕ್ಕೆ ಪಾದಾರ್ಪಣೆಯನ್ನು ಹಾಕ್ತಾ ಇದೆ. ಈ ಸಂದರ್ಭದಲ್ಲಿ ಹಾಜರಿರುವ MLC ಅವರಾದ ಶ್ರೀಕಂಠೇಗೌಡರವರೇ, ಈ ನ್ಯೂಸ್ ಸ್ನ್ಯಾಪ್ನ ಪ್ರತಿಪಾದಕರಾದಂತಹ ರವಿರವರೇ, ಮಂಜುನಾಥರವರೇ, ಎಲ್ಲ ಆತ್ಮೀಯ ಪತ್ರಕರ್ತರ ಬಂಧುಗಳೇ, ಸಾರ್ವಜನಿಕರು, ಮಾಧ್ಯಮ ಅನ್ನುವುದು ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ವಿಶೇಷತೆಯನ್ನು ಪಡೆದುಕೊಂಡಿದೆ. ನಾಗರಿಕತೆ ಹುಟ್ಟಿದಾಗಿಂದಲೂ ಕೂಡ ಸಾಹಿತಿಗಳ ಮುಖಾಂತರ, ಕವಿಗಳ ಮುಖಾಂತರ, ಮಾತುಗಾರರ ಮುಖಾಂತರ ಒಂದಲ್ಲ ಒಂದು ರೀತಿಯಾಗಿ ಮಾಧ್ಯಮ ಅಭಿವ್ಯಕ್ತಿ ವ್ಯಾಪ್ತಲೇ ಬರ್ತಾ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾದ ನಂತರ ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭವಾಗಿ ಮಾಧ್ಯಮ ಈಗ ಕೆಲಸ ಮಾಡ್ತಾ ಇದೆ. ಸಮಾಜಕ್ಕೆ, ಸಾರ್ವಜನಿಕರಿಗೆ, ಶಿಕ್ಷಣ ಇರುವವರಿಗೆ, ಶಿಕ್ಷಣ ಇಲ್ಲದೇ ಇರುವವರಿಗೂ ಕೂಡ ಸಮಗ್ರವಾದ ಮಾಹಿತಿಯನ್ನು, ವಿಷಯ ಸೂಚಿಗಳನ್ನು, ಕಾನೂನನ್ನು, ಅರಿವನ್ನು ಮತ್ತು ಅಭಿವೃದ್ಧಿಯ ಚಿಂತನೆಗಳನ್ನು ಮತ್ತು ಹೊಸ ಚಿಂತನೆಗಳನ್ನು ಹುಟ್ಟುಹಾಕುವಲ್ಲಿ ಮಾಧ್ಯಮಗಳ ಪಾತ್ರ ಬಹಳ ಪ್ರಮುಖವಾಗಿದೆ. ಇದೇ ವೇಳೆ ಹಿರಿಯ ಪತ್ರಕರ್ತರಾದ KN ರವಿ ಮಾತನಾಡಿದರು. ಅತ್ಯಂತ ಗುಣಮಟ್ಟದ ಸುದ್ದಿಗಳನ್ನು ಕೊಡಬೇಕು ಹಾಗೂ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ನಿಟ್ಟಿನಲ್ಲಿ ಮತ್ತು ಸಕಾರಾತ್ಮಕವಾಗಿ ನಾವು ಚಿಂತನೆ ಮಾಡುವಂತಹ ಲೇಖನಗಳನ್ನು ಕೊಟ್ಟು ಸಮಾಜವನ್ನು ಎಚ್ಚರಿಸಿ ಮತ್ತು ಸಮಾಜಕ್ಕೆ, ಸಮಾಜದಿಂದ ಸಿಗುವಂತಹ ಲಾಭಗಳನ್ನು ಜನರಿಗೆ ತಲುಪಿಸುವಂತಹ ವ್ಯವಸ್ಥೆ ಮಾಡಲಿಕ್ಕೆ ನಾವು ಇದೊಂದು ಈ ಮಾಧ್ಯಮ ಈಗ ಪ್ರಾರಂಭಿಸಿದ್ದೇವೆ. ಇದು ನಮಗೂ ಹೊಸದು, ಯಾಕಂದರೆ ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡಿದವನು. ಈಗ ವೆಬ್ಸೈಟ್ ಮೂಲಕ ನಾವು ಇಡೀ ಪ್ರಪಂಚವನ್ನು ತಲುಪಿಸ್ತೇವೆ. ಮಂಡ್ಯದಲ್ಲಿ ಫಸ್ಟ್ ಸ್ಟಾರ್ಟ್ಅಪ್ ಇದೆ ನಮ್ಮದು, ಮಂಡ್ಯದಿಂದನೇ ಮಾಡಬೇಕು ಅಂತ ನಾನು ಮಕ್ಕಳಿಬ್ಬರು ಸೇರಿ ಮಾಡಿದ್ದು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ KT ಶ್ರೀಕಂಠೇಗೌಡ ಸೇರಿದಂತೆ ಹಿರಿಯ ಮತ್ತು ಕಿರಿಯ ಪತ್ರಕರ್ತರು ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಹಿಟ್ಟನಹಳ್ಳಿ ಗ್ರಾಮದಲ್ಲಿ ಬಡಜನರಿಗೆ ಆಶ್ರಯ ಯೋಜನೆಯಡಿಯಲ್ಲಿ ನಿರ್ಗತಿಕರಿಗೆ ನಿವೇಶನ ಹಂಚುವ ಬದಲು ಖಾಸಗಿ ವಿದ್ಯಾಸಂಸ್ಥೆಗೆ ನೀಡಲು ಹೊರಟಿರುವುದನ್ನು ಖಂಡಿಸಿ ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ತಾಲೂಕು ಪಂಚಾಯಿತಿ ಸದಸ್ಯ ಪುಟ್ಟಸ್ವಾಮಿ ನೇತೃತ್ವದಲ್ಲಿ 15ಕ್ಕೂ ಹೆಚ್ಚು ಮಂದಿ ಗ್ರಾಮದ ನಿರ್ಗತಿಕರು ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು. ಕಳೆದ 50 ವರ್ಷಗಳಿಂದಲೂ ವಾಸ ಮಾಡುತ್ತಿರುವ ನಮಗೆ ನಿವೇಶನ ಹಂಚದೆ ಖಾಸಗಿ ವಿದ್ಯಾಸಂಸ್ಥೆ ನಿವೇಶನ ನೀಡಲು ತಾಲೂಕು ಪಂಚಾಯಿತಿ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ, ನಮಗೆ ನ್ಯಾಯ ಕೊಡಿಸಿ ಎಂದು ಒತ್ತಾಯಿಸಿದರು. ಮನೆಗಳನ್ನ ಈ ಆಡಳಿತ ನಡೆಸ್ತಾ ಇರತಕ್ಕಂತ ಅಧ್ಯಕ್ಷರು ಮತ್ತು ಇಒರು ಭ್ರಷ್ಟಾಚಾರದಲ್ಲಿ ಮುಳುಗಿ ಖಾಸಗಿ ಒಂದು ನಮ್ಮ ವಿದ್ಯಾಸಂಸ್ಥೆಗೆ ಮಾಡಿರ್ತಕ್ಕಂಥದ್ದನ್ನ ನಮ್ಮ ಗಮನಕ್ಕೂ ಬರದಂತೆ ರೆಜುಲೇಷನ್ ಮಾಡಿ ಅವರಿಗೆ ಒಂದು ಅನುಮೋದನೆಯನ್ನು ಕೊಟ್ಟಿದ್ದಾರೆ. ನಾನು ಆ ವ್ಯಾಪ್ತಿ ತಾಲೂಕು ಪಂಚಾಯತಿ ಸದಸ್ಯರು ನಮಗೂ ಗಮನಕ್ಕೆ ಬಂದಿಲ್ಲ. ಲಾಸ್ಟಲ್ಲಿ 2 ತಿಂಗಳಾದ ಮೇಲೆ ಇದು ರೆಜುಲೇಷನ್ ಕಾಪಿಯನ್ನು ಅದರ ಒಳಗಡೆ ಸೇರಿಸ್ಕೊಡ್ತಾರೆ. ಆಡಳಿತ ಮಾಡ್ತಿರ್ತಕ್ಕಂಥ ಅಧ್ಯಕ್ಷರಾಗ್ಬೋದು, ಇಒ ಆಗ್ಬೋದು, ಮೀಟಿಂಗ್ ನೋಟಿಸ್ ಏನೇ ಬಂದಿಲ್ಲ. ಇದೊಂದು ಭ್ರಷ್ಟಾಚಾರ, ಭಾಳ ಭ್ರಷ್ಟಾಚಾರ. 1 ರಿಂದ 1.5 ಕೋಟಿ ರೂಪಾಯಿ ಅದು ಬೆಳೆ ಬಳತ್ತೆ ಸೈಟು. ಪಾಪ ಇಲ್ಲಿ ಬಂದಿರತಕ್ಕಂಥ. ಇನ್ನು ತಾಲೂಕು ಪಂಚಾಯಿತಿ ಸದಸ್ಯ ಹಾಗೂ ಮಾಜಿ ವಿರೋಧ ಪಕ್ಷ ನಾಯಕ ಪುಟ್ಟಸ್ವಾಮಿ ಮಾತನಾಡಿ, ಆಶ್ರಯ ಯೋಜನೆಯಡಿಯ ನಿವೇಶನವನ್ನು ಖಾಸಗಿ ಸಂಸ್ಥೆಗೆ ನೀಡಲು ನನ್ನ ಗಮನಕ್ಕೂ ತರದೆ ಅನುಮೋದನೆ ನೀಡಿದ್ದಾರೆ. ಸುಮಾರು 1.5 ಕೋಟಿ ರು ವೆಚ್ಚ ಬೆಲೆ ಬಳುವ ನಿವೇಶನವನ್ನು ಖಾಸಗಿ ವಿದ್ಯಾಸಂಸ್ಥೆ ನೀಡುವ ಹಿಂದೆ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ಆರೋಪಿಸಿದರು. ಈ ವಿಚಾರವನ್ನು ಈಗಾಗಲೇ
ಹಲವಾರು ಬಾರಿ ಚರ್ಚೆ ಆಗಿದೆ. ಇಂದಿನ ಸಭೆಯಲ್ಲೂ ಸಮೇತ ಈ ಬಗ್ಗೆ ಇದೆ. ಇದನ್ನು ಯಾರಿಗೂ ಬಡವರಿಗೆ ಅಥವಾ ನಿವೇಶನದಲ್ಲಿರ್ತಕ್ಕಂಥವರಿಗೆ ತೊಂದರೆ ಆಗದ ರೀತಿಯಲ್ಲಿ ಆಗ್ತಕ್ಕಂಥದ್ದು ಭರವಸೆ ನಾನು ಅಂದ್ಕೊಂಡಿದ್ದೀನಿ. ಈಗ ಸಭೆ ಇದೆ, ಈಗ ಮೀಟಿಂಗ್ ಇದೆ, ಅದರ ಚರ್ಚೆ ಮಾಡಿ ಒಂದು ಅಂತಿಮ ತೀರ್ಮಾನ ತಗೋತೀವಮ್ಮ. ಇದೇ ವೇಳೆ ತಾಲೂಕು ಪಂಚಾಯಿತಿ ಇಒ ಸತೀಶ್ ರವರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ವಿರೋಧ ಪಕ್ಷ ನಾಯಕ ನಟೇಶ್, ಮಹೇಶ್ ಸೇರಿದಂತೆ ಇತರರಿದ್ದರು. ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಕೊರೋನಾದಿಂದ ಆದಷ್ಟು ಬೇಗ ಗುಣಮುಖರಾಗಲೆಂದು ನಗರದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿರೋದ್ರಿಂದ ನಮ್ಮ ರಾಜ್ಯದ ಜನತೆಯ ಪರವಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರವಾಗಿ ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರ ಪರವಾಗಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಮಹಾಗಣಪತಿಯಾದಂಥ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ವಿ. ಭಗವಂತ ಅವರಿಗೆ ಬೇಗ ಪ್ರಮುಖರಾಗಿ ಈ ರಾಜ್ಯದ ಸೇವೆಯನ್ನು ಮಾಡುವಂಥ ಅವಕಾಶ ಇರುತ್ತೆ. ಮುಂದಿನ ದಿನದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲಿ ಅಂತ. ಈ ಸಂದರ್ಭದಲ್ಲಿ ಸಿಡಿ ಗಂಗಾಧರ್, ವಿಜಯ್ ಕುಮಾರ್, ಶರತ್ ರಮಣ್, ಚಂದ್ರಶೇಖರ್, ದೀಪಕ್, ಮಂಜುನಾಥ್, ವಿನಯ್, ನಯೀಮ್, ಅಂಜನಾ ಶ್ರೀಕಾಂತ್, ಕಮಲಾರಾಜ್ ಇದ್ದರು. ಸಂಸದೆ ಸುಮಲತಾ ಅಂಬರೀಶ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭ ಅಖಿಲ ಕರ್ನಾಟಕ ಅಂಬರೀಶ್ ಅಭಿಮಾನಿಗಳ ಸಂಘದ ವತಿಯಿಂದ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ ವಿ ವೆಂಕಟೇಶ್ ದೀಪ ಬೆಳಗುವುದರೊಂದಿಗೆ ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮ ಕುರಿತು ಮಾತನಾಡಿದ ಜಿಲ್ಲಾಧಿಕಾರಿಗಳು, ಜಿಲ್ಲೆಯಲ್ಲಿ ಕಠಿಣ ಪರಿಶ್ರಮದಿಂದ ಸಾಧನೆ ಮಾಡಿದವರನ್ನು ಗುರುತಿಸಿ ಸನ್ಮಾನ ಮಾಡುತ್ತಿರುವುದು ಅನುಕರಣೀಯವಾದದ್ದು. ಮಂಡ್ಯ ಜಿಲ್ಲೆಯ ಜನರು ಸ್ವಾಭಿಮಾನಿಗಳು, ಅಂದುಕೊಂಡ ಕೆಲಸ ಮಾಡುವ ಛಲ ಬಿಡದವರು. ಸುಮಲತಾ ಅಂಬರೀಶ್ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡುತ್ತಿದ್ದಾರೆ, ಸಂವೇದನಾ ಕ್ರಿಯಾಶೀಲತೆಯಿಂದ ಕೆಲಸ ಮಾಡುತ್ತಿದ್ದಾರೆ. ಇಂದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ, ಅವರಿಗೆ ಸನ್ಮಾನ ಮಾಡುತ್ತಿದ್ದಾರೆ. ಅಭಿಷೇಕ್ ಗೌಡರು ಕಠಿಣ ಸ್ಪರ್ಧೆಯಲ್ಲಿ ಪಾಸ್ ಆಗಿದ್ದಾರೆ, ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಉತ್ತಮ ಸಾಧನೆ ಮಾಡಿದ್ದಾರೆ ಎಂದರು. ಈ ದಿವಸ ಜಿಲ್ಲೆಯಲ್ಲಿ ಕಠಿಣ ಪರಿಶ್ರಮದಿಂದ ಸಾಧನೆ ಮಾಡಿದವರನ್ನ ಗುರುತಿಸಿ ಅವರನ್ನ ಸನ್ಮಾನ ಮಾಡುತ್ತಿರುವಂತಹ ಕೆಲಸ ಬಹಳ ಅರ್ಥಪೂರ್ಣವಾದದ್ದು, ಅನುಕರಣೀಯವಾದದ್ದು ಮತ್ತು ವಿಶೇಷವಾದದ್ದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮಂಡ್ಯ ಜಿಲ್ಲೆ ಅಂದರೆ ಅದು ಬಂಟು ಮಕ್ಕಳ ನೆಲ ಅಂತಲೇ ಹೇಳ್ತಾರೆ. ಮಂಡ್ಯ ಜಿಲ್ಲೆಯ ಜನರು ಬಹಳ ಸ್ವಾಭಿಮಾನಿಗಳು, ಶ್ರಮಜೀವಿಗಳು ಮತ್ತು ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂತಹ ವಿಶಿಷ್ಟವಾದ ಛಲವುಳ್ಳವರು. ಇಂತಹ ಸ್ವಾಭಿಮಾನದ ಪ್ರತೀಕವಾಗಿ ಆಕೆಯಾದಂತಹ ಕ್ರಿಯಾಶೀಲ ಸಂಸದೆಯಾದಂತಹ ಸುಮಲತಾ ಅಂಬರೀಶ್ ಅವರು ಈ ದಿವಸ ತಮ್ಮ ಹುಟ್ಟುಹಬ್ಬದ ದಿನಾಚರಣೆಯನ್ನು ಬಹಳ ವಿಶಿಷ್ಟವಾಗಿ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಸಂಸದರು ಬಹಳ ಕ್ರಿಯಾಶೀಲರಾಗಿದ್ದು ಜನಸಾಮಾನ್ಯರ ತುಡಿತಗಳಿಗೆ, ಅವರ ದುಃಖ ದುಮ್ಮಾನಗಳಿಗೆ ಸ್ಪಂದಿಸುವಂತಹ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಆಲ್ ಇಂಡಿಯಾ ಸರ್ವಿಸ್ನಲ್ಲಿ ಒಂದು ಉತ್ತಮವಾದಂತಹ ರ್ಯಾಂಕನ್ನು ಪಡೆದು ಇಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಯಶೀಲರಾಗಿ ಸೇವೆಗೆ ಸೇರ್ತಾ ಇರೋದು ನಮ್ಮ ಮಂಡ್ಯ ಜಿಲ್ಲೆಯೂ ಕೂಡ ಹೆಮ್ಮೆ ತರುವಂತಹ ವಿಷಯವಾಗಿದೆ. ಅದನ್ನೇನು ಕೂಡ ಮಾಡಬೇಕಾಗಿರುತ್ತೆ. ಅದೇ ರೀತಿ ಧೀರಜ್ ರೆಡ್ಡಿ ಇರ್ಬೋದು, ಹರ್ಷಿತಾರವರು ಕೂಡ ಕನ್ನಡ ಮೀಡಿಯಂನಲ್ಲಿ ಓದಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ.
ಕನ್ನಡ ಮೀಡಿಯಂ ಅಂದ್ರೆ ಏನೋ ಒಂದು ನೆಗ್ಲೆಕ್ಟ್ ಮಾಡುವಂತಹ ಸ್ಥಿತಿ ಬಂದಿದೆ ಸಮಾಜದಲ್ಲಿ. ಆದರೆ ಕನ್ನಡ ಮೀಡಿಯಂ ಅನ್ನು ಕೂಡ ಓದಿ ಹೆಚ್ಚಿನ ಸಾಧನೆ ಮಾಡಬಹುದು ಎಂಬುದಕ್ಕೆ ಇವರೆಲ್ಲರೂ ಕೂಡ ಜೀವಂತ ಉದಾಹರಣೆಗಳಾಗಿದ್ದಾರೆ. ಮಂಡ್ಯ ಜಿಲ್ಲೆಗೆ ಒಂದು ಉತ್ತಮವಾದಂತಹ ಸಂದೇಶವನ್ನ ಕಳಿಸುವಲ್ಲಿ ಮಂಡ್ಯ ಸಂಸದರು ಮತ್ತು ಸೋಮಶೇಖರ್ ಅವರು ಕೂಡ ಅವರು ಬಹಳ ಪ್ರಬಲವಾಗಿ ಪ್ರತಿಬಿಂಬಿಸ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ಹಾರೈಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ. ಜೈ ಜೈ ಕನ್ನಡ. ಇದೇ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಅಭಿನಂದಿಸಲಾಯಿತು. ಸ್ಥಾನವನ್ನು ಪಡೆದುಕೊಂಡು ದೆಹಲಿಯಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾದಂತಹವರು ಬೆಂಗಳೂರು ಜಿಲ್ಲಾ ಪಂಚಾಯತ್ ಮಂಡ್ಯ ಮತ್ತು ಶ್ರೀಯುತ ಪರಶುರಾಮ್. ಕಾರ್ಯಕ್ರಮದಲ್ಲಿ ಎಸ್ಪಿ ಕೆ ಪರಶುರಾಮ್, ಸಿಇಒ ಜುಲ್ಫಿಕರ್ ಉಲ್ಲಾ, ಅಂಬರೀಷ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಬೇಲೂರು ಸೋಮಶೇಖರ್, ಹನಕೆರೆ ಶಶಿ ಸೇರಿದಂತೆ ಇತರರಿದ್ದರು. ಕೆಆರ್ಪಿಟಿ ತಾಲೂಕಿನ ಗುಬ್ಬಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರ ಸಾಕುಪ್ರಾಣಿಗಳನ್ನು ತಿಂದು ಜನಸಾಮಾನ್ಯರಿಗೆ ತೊಂದರೆ ನೀಡುತ್ತಿದ್ದ 5 ವರ್ಷದ ಗಂಡು ಚಿರತೆಯು ಇಂದು ಮುಂಜಾನೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಇರಿಸಿದ್ದ ಬೋನಿನಲ್ಲಿ ಸಿಕ್ಕಿಬಿದ್ದಿದ್ದು ಗ್ರಾಮಸ್ಥರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಚಿರತೆಯು ತಮ್ಮ ಸಾಕುಪ್ರಾಣಿಗಳನ್ನು ತಿಂದು ತೊಂದರೆ ಕೊಡುತ್ತಿರುವ ಬಗ್ಗೆ ಗುಬ್ಬಹಳ್ಳಿ ಗ್ರಾಮಸ್ಥರು ಕೆಆರ್ಪೇಟೆ ತಾಲೂಕು ವಲಯ ಅರಣ್ಯಾಧಿಕಾರಿ ಎಚ್ಎಸ್ ಗಂಗಾಧರ್ ಅವರಿಗೆ ಮನವಿ ನೀಡಿ ಗ್ರಾಮದ ಹೊರವಲಯದಲ್ಲಿ ಬೋನನ್ನು ಇರಿಸಿ ಚಿರತೆಯನ್ನು ಬಂಧಿಸುವಂತೆ ಮನವಿ ಸಲ್ಲಿಸಿದ್ದರು. ಗ್ರಾಮಸ್ಥರ ಮನವಿ ಸ್ಪಂದಿಸಿ ಕಾರ್ಯಾಚರಣೆ ನಡೆಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಗುಬ್ಬಹಳ್ಳಿ ಗ್ರಾಮದ ಚಂದ್ರಪ್ಪ ಅವರ ಕಬ್ಬಿನ ಗದ್ದೆಯ ಪಕ್ಕದಲ್ಲಿ ಬೋನನ್ನು ಇರಿಸಿದ್ದರು. ಇಂದು ಮುಂಜಾನೆ ಬೋನಿನೊಳಗಿದ್ದ ನಾಯಿಯನ್ನು ತಿನ್ನಲು ಬಂದ ಚಿರತೆಯು ಬೋನಿನೊಳಗೆ ಸಿಕ್ಕುಬಿದ್ದಿದೆ. ಗ್ರಾಮದ ಹೊರವಲಯದಲ್ಲಿ ಚಿರತೆಯು ಗುಟುರು ಹಾಕುತ್ತಿದ್ದ ಸದ್ದನ್ನು ಅನುಸರಿಸಿಕೊಂಡು ಹೋಗಿ ನೋಡಿದಾಗ ಚಿರತೆಯು ಚಂದ್ರಪ್ಪ ಅವರ ಕಬ್ಬಿನ ಗದ್ದೆಯ ಬಳಿ ಬೋನಿನೊಳಗೆ ಸಿಕ್ಕಿಬಿದ್ದಿರುವುದನ್ನು ಗಮನಿಸಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ವಿಷಯ ಮುಟ್ಟಿಸಿದರು. ವಲಯ ಅರಣ್ಯಾಧಿಕಾರಿ ಗಂಗಾಧರ್, ಸಹಾಯಕ ವಲಯ ಅರಣ್ಯಾಧಿಕಾರಿ ರಾಘವೇಂದ್ರ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಚಿರತೆ ಇರುವ ಬೋನನ್ನು ಮುತ್ತತ್ತಿ ಬಳಿಯ ಕಾವೇರಿ ವನ್ಯಧಾಮಕ್ಕೆ ಕೊಂಡೊಯ್ದು ಚಿರತೆಯನ್ನು ಸುರಕ್ಷಿತವಾಗಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಚಿರತೆ ಹಾವಳಿಯನ್ನು ನಿಯಂತ್ರಿಸಿ ಚಿರತೆಯನ್ನು ಬಂಧಿಸುವಂತೆ ಗ್ರಾಮಸ್ಥರು ಮಾಡಿದ್ದ ಮನವಿಗೆ ಪ್ರಾಮಾಣಿಕ ಸ್ಪಂದನೆ ಮಾಡಿ ಬೋನನ್ನು ಇರಿಸಿ ಚಿರತೆಯನ್ನು ಬಂಧಿಸಿದ ತಾಲೂಕು ವಲಯ ಅರಣ್ಯಾಧಿಕಾರಿ ಎಚ್ಎಸ್ ಗಂಗಾಧರ್ ಮತ್ತು ಸಿಬ್ಬಂದಿಗಳ ಕಾರ್ಯದಕ್ಷತೆಯನ್ನು ಗ್ರಾಮಸ್ಥರು ಅಭಿನಂದಿಸಿದ್ದಾರೆ. ಕೆಆರ್ಪೇಟೆ ತಾಲೂಕಿನಿಂದ ಗುಬ್ಬಳ್ಳಿ ಗ್ರಾಮದಲ್ಲಿ ಎಲ್ಲ ಚಿರತೆ ಎಲ್ಲ ತೊಂದರೆ ಕೊಡ್ತಿತ್ತು, ಈಗ ಅರಣ್ಯಾಧಿಕಾರರು ಸಪೋರ್ಟ್ ಮಾಡಿ ಬೋನು ಇಟ್ಟು ಹಿಡಿದಿದ್ದಾರೆ. ನಿಮ್ಗೆ ಏನ್ ತಿರ್ತೈತೆ ತೊಂದರೆ ಕೊಡ್ತಾ ಇದ್ದ ದನ ಕರ ನಾಯಿ ಇವೆಲ್ಲಾನು? ಆಮೇಲೆ ರಾತ್ರಿ ಹೊತ್ತು ನೀರು ಆಸಕ ಕೂಡೋದಿಲ್ಲ. 4 ಜನ 5 ಜನ ಹೋಗ್ಬೇಕು, ಮೇಲೆ ನೆಗಿತವೆ, ಬಹಳ ತೊಂದರೆ ಕೊಡ್ತವೆ. ಇನ್ನೂ ಅವೇ ಇನ್ನೂ ಬೇಕಾದಷ್ಟಾಗ ಬೋನ್ ಕೊಟ್ಟಿದ್ರು, ನಾಯೆಲ್ಲ ಕೂಡ ಹಾಕಿ ಊರವರು ಸಪೋರ್ಟ್ ಮಾಡಿ ಹಿಡಿದು ಆಗ ಇವರೆಲ್ಲ ಬಂದು ಈಗ ನಮ್ಗೆ ಆಯ್ತು. ಮೈಕ್ರೋ ಫೈನಾನ್ಸ್ ಹಾಗೂ ಬಜಾಜ್ ಫೈನಾನ್ಸ್ ಇತ್ಯಾದಿಗಳ ಕಿರುಕುಳ ವಿರೋಧಿಸಿ ದಿನಾಂಕ 29/8/2020 ಕರುನಾಡ ಸೇವಕರಿಂದ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಎಂಬಿ ನಾಗಣ್ಣಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ತಮಗೆಲ್ಲ ಗೊತ್ತೇ ಇದೆ, ಏನು ಇಡೀ ದೇಶದಲ್ಲಿ ಕಳೆದ ಮಾರ್ಚ್ ತಿಂಗಳಿಂದ ಲಾಕ್ಡೌನ್ ಘೋಷಣೆ ಆಯಿತು. ಇದೊಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಲಾಕ್ಡೌನ್, ಅತ್ಯಂತ ಕಡಿಮೆ ಸೋಂಕು ಇದ್ದಂಥ ಸಂದರ್ಭದಲ್ಲಿ ಇಡೀ ದೇಶವನ್ನು ಲಾಕ್ಡೌನ್ ಮಾಡಲಾಯಿತು. ಇವತ್ತು ಸೋಂಕು ಲಕ್ಷಗಟ್ಟಲೆ ದಾಟತಕ್ಕಂಥ ಸಂದರ್ಭದಲ್ಲಿ ಲಾಕ್ಡೌನ್ನ ತೆರವುಗೊಳಿಸಲಾಗಿದೆ. ಇವತ್ತು ಈ ಅವೈಜ್ಞಾನಿಕ ಲಾಕ್ಡೌನ್ನ ಪರಿಣಾಮವಾಗಿ ಇವತ್ತು ಇಡೀ ದೇಶದಲ್ಲಿ ಎಲ್ಲ ಉದ್ಯಮಗಳು ಉದ್ಯೋಗಗಳು ನೆಲಕಚ್ಚಿವೆ, ಜನರ ಕೊಳ್ಳುವ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತಿದೆ. ಇಂಥ ವೇಳೆಯಲ್ಲಿ ಇವತ್ತೇನು ಮಂಡ್ಯ ಜಿಲ್ಲೆಯಲ್ಲಿ ಖಾಸಗಿ ಮೈಕ್ರೋ ಫೈನಾನ್ಸ್ಗಳನ್ನು ಹೆಸರಿನಲ್ಲಿ ಇವತ್ತು 1,000,000,000 ರೂಪಾಯಿ ಹಣವನ್ನು ಹೂಡಿಕೆ ಮಾಡಿ ಮಹಿಳೆಯರ ಮೇಲೆ ಹೂಡಿಕೆ ಮಾಡಿ 100,000,000,000 ಲಾಭವನ್ನು ಮಾಡ್ತಿರ್ತಕ್ಕಂಥ ಏನು ಉಜ್ಜೀವನ ಇರ್ಬೋದು, ಗ್ರಾಮ ಶಕ್ತಿ ಇರ್ಬೋದು, ಈ ಥರದ ಹಲವಾರು 100,000,000 ಮೈಕ್ರೋ ಫೈನಾನ್ಸ್ಗಳು ಇವತ್ತು ಜಿಲ್ಲೆಯಲ್ಲಿ RBI ನಿರ್ದೇಶನವನ್ನು ಗಾಳಿಗೆ ತೂರಿ ಏನು ಬಡವ್ರನ್ನ ಎಲ್ಲರನ್ನೂ ಕೂಡ ಶೋಷಣೆ ಮಾಡೋ ರೀತಿಯಲ್ಲಿ ಕಿರುಕುಳನ್ನು ಕೊಡ್ತಾ ಇದ್ದಾವೆ. RBI ಹೇಳಿದೆ 31 August ತನಕ ಯಾವುದೇ ಸಾಲವನ್ನು ಬಲವಂತವಾಗಿ ವಸೂಲು ಮಾಡಬಾರ್ದು ಅಂತೇಳಿ. ಆದರೆ ಈ ಎಲ್ಲ ಮೈಕ್ರೋ ಫೈನಾನ್ಸ್ಗಳು ಈ ಎಲ್ಲ ಅಂಶಗಳನ್ನು ಕೂಡ ಗಾಳಿ ತೋರಿ ಇವತ್ತು ಬಲವಂತವಾಗಿ ವಸೂಲು ಮಾಡ್ತಿದ್ದಾವೆ. ಇವರ ಕಿರುಕುಳ ಯಾವ ಮಟ್ಟಿಗೆ ಹೋಗ್ತೀರಿ ಅಂತ ಹೇಳಿದ್ರೆ, ನಾವು ಮಂಡ್ಯ ಕೆರೆಗಳಲ್ಲಿ ಮೊನ್ನೆ ನೋಡಿದ್ವಿ, 4 ಜನ ಊರು ಬಿಟ್ಬಿಟ್ಟಿದ್ದಾರೆ ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಎದುರಿ 4 ಜನ ಊರು ಬಿಟ್ಟಿದ್ದಾರೆ. ಒಬ್ಬ ಮಹಿಳೆ, ಗಟ್ಟಿಗಿತ್ತ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ಯಾವುದು ಕೂಡ ಯಾವ ಮೀಡಿಯಾದಲ್ಲೂ ಬಂದಿಲ್ಲ. ಯಾಕಂದರೆ
ಇದು ಸಂಬಂಧಪಟ್ಟಂಗೆ ಯಾವ ದೂರು ಕೂಡ ದಾಖಲಾಗೋದಿಲ್ಲ. ನಾವು ಸಾಲ ತಗೊಂಡಿದ್ದೀವಿ, ಕಟ್ಟಬೇಕಲ್ವಾ, ಇನ್ನು ಕಟ್ಟಲಿಲ್ಲ ಅಂತ ಹೇಳಿ ಬಿಡ್ತಾರೆ ಅಂತೇಳಿ ನಾಲ್ಕು ಜನ ಅದೊಂದೇ ಏರಿಯಾದಲ್ಲಿ ನಾಲ್ಕು ಜನ ಊರು ಬಿಟ್ಟಿದ್ದಾರೆ. ಒಬ್ಬ ಮಹಿಳೆ 2% CSR ಫಂಡ್ ಅಂತ ಇರುತ್ತೆ, ಅಂದರೆ 250 ಕೋಟಿ ರೂಪಾಯಿ CSR ಫಂಡ್ ಇರ್ತಾರೆ. ಈ CSR ಫಂಡನ್ನು ನೀವು ಯಾರು ಖರ್ಚು ಮಾಡಿದಿರಿ, ಮಂಡ್ಯ ಜಿಲ್ಲೆಯಲ್ಲಿ ಯಾವುದು ಖರ್ಚು ಮಾಡಿದಿರಿ ದಯಮಾಡಿ ಹೇಳ್ತೀವಿ. CSR ಫಂಡ್ ಒಂದು ಫುಟ್ ಕಿಟ್ ಕೂಡ ಕೊಟ್ಟಿಲ್ಲ. ಈ 6 ತಿಂಗಳಲ್ಲಿ ನಿಮ್ಮಿಂದ ಸಾಲ ಪಡ್ಕೊಂಡಿರೋರಿಗೆ ಕನಿಷ್ಠ ಮಾನವೀಯತೆಗೆ ಒಂದು ಬ್ರೆಡ್ ಕೂಡ ನೀವು ಕೊಟ್ಟಿಲ್ಲ. ಹಂಗಾಗಿ ನಾವು ಆಗ್ರಹ ಪಡಿಸ್ತೀವಿ, CSR ಫಂಡ್ನ ಬಳಸ್ಕೊಂಡು ನೀವು ಎಲ್ಲ ಸಾಲಗಳ ಮೇಲೆ ಇರ್ತಕ್ಕಂಥ ಸುಮಾರು 25,000 ರೂಪಾಯಿ ಸಾಲದವರೆಗೆ ಇರ್ತಕ್ಕಂಥ ಸಾಲಗಳನ್ನು ಮನ್ನಾ ಮಾಡಬೇಕು. ನಾಳೆ ಏನು 29 ಆಗಸ್ಟ್ 29 ಇದೆಯೋ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಬೆಳಗ್ಗೆ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ. ಇದು ಸರ್ಕಾರಕ್ಕೆ ಎಚ್ಚರಿಕೆ, ಜೊತೆಗೆ ಮೈಕ್ರೋ ಫೈನಾನ್ಸ್ಗಳಿಗೆ ನೀವು ಏನು ಕಿರುಕುಳ ಕೊಡ್ತಾ ಇದ್ರಿ, ಈ ಕಿರುಕುಳ ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ಅಂತಿಮವಾಗಿ ನಾವೀಗ ಇರ್ತಕ್ಕಂಥ ಎಲ್ಲ ಕಾನೂನು ಮರಗಳನ್ನ ಬಳಸಿದ್ದೀವಿ, RBI ಕೂಡ ದೂರು ಕೊಟ್ಟಿದ್ದೀವಿ, ಯಾವುದೇನು ಕ್ರಮ ಆಗಿಲ್ಲ. ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ವಿ, ಇದು 2ನೇ ಪ್ರತಿಭಟನೆ. ನೀವು ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ನೇರವಾಗಿ ಕರೆ ಕೊಡ್ತೀವಿ, ಯಾರಿಗೂ ಕೂಡ ನೀವು ಹಣ ಕಟ್ಟಬೇಡಿ ಅಂತ ನಾವು ನೇರವಾಗಿ ಕರೆ ಕೊಡ್ತೀವಿ. ಗ್ರಾಹಕರಿಗೆ ಹಣವನ್ನು ನೀವು ಕಟ್ಟಬೇಡಿ ಅಂತೇಳಿ ನೇರವಾಗಿ ಕರೆ ಕೊಡ್ತಕ್ಕಂಥ ಕೆಲಸವನ್ನ ಕರ್ನಾಟಕ ಸಹಕಾರ ಸಂಘಟನೆ ಕೆಲಸ ಮಾಡ್ತಾರೆ. ಗೋಷ್ಠಿಯಲ್ಲಿ ಜಬೀವುಲ್ಲಾ, ಜಾಕಿರ್ ಪಾಷಾ, ನಹೀಂ ಇದ್ದರು. ಮದ್ದೂರು ಲಯನ್ ಸಂಸ್ಥೆ ಹಾಗೂ ಬೆಂಗಳೂರು ಲಯನ್ ಸಂಸ್ಥೆ ವತಿಯಿಂದ ಕೊರೋನಾ ಸೇನಾನಿಗಳಿಗೆ ಮದ್ದೂರು ಪಟ್ಟಣದ ಕೆ ಗುರುಶಾಂತಪ್ಪ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಸನ್ಮಾನಿಸಲಾಯಿತು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಆಶಾಲತಾ ಮಾತನಾಡಿ, ಲಯನ್ ಸಂಸ್ಥೆ ವತಿಯಿಂದ ಕೊರೋನಾ ರೋಗಿಗಳನ್ನು ಆಸ್ಪತ್ರೆಗೆ ಕರೆತರುವ ಆಂಬ್ಯುಲೆನ್ಸ್ ಚಾಲಕರನ್ನು ಸನ್ಮಾನ ಮಾಡುತ್ತಿರುವುದು ಪ್ರಶಂಸನೀಯ ಸಂಗತಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೆಳಿಗ್ಗೆ ಇರಲಿ ರಾತ್ರಿ ಆಗಲಿ ಒಂದೊಂದ್ಸಲಿ ಎಮರ್ಜೆನ್ಸಿ ಕೇಸಸ್ನ ಶಿಫ್ಟ್ ಮಾಡಬೇಕಾಗುತ್ತೆ. ಒಂದು ಪ್ರೈಮರಿ ಶಿಫ್ಟಿಗೂ ಪಾಸಿಟಿವ್ ಪೇಷೆಂಟ್ನ ಹಾಸ್ಪಿಟ್ಲಿಗೆ, ಒಂದೊಂದ್ಸಲಿ ಸಡನ್ನಾಗಿ ಅವ್ರು ಬ್ರೀದಿಂಗ್ ಪ್ರಾಬ್ಲಮ್ ಆದಾಗ ಇನ್ನೂ ಹೆಚ್ಚಿನ ಚಿಕಿತ್ಸೆಗೆ ನಾವು ಜಿಲ್ಲಾ ಮಟ್ಟಕ್ಕೆ ಕಳಿಸ್ಬೇಕಾಗತ್ತೆ. ಯಾವುದೇ ಟೈಮಲ್ಲಿದ್ದರೂ ಅವರು ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಮತ್ತು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿ ಪೇಷೆಂಟ್ ಲಿಫ್ಟಿಂಗಲ್ಲಿ ಮತ್ತು ಟ್ರೀಟ್ಮೆಂಟಲ್ಲಿ ನಿಜವಾಗ್ಲೂ ಅವರಿಲ್ಲದೆ ಇದ್ದರೆ ಅವ್ರು ಒಂದಿನ ನಮಗೆ ಬ್ರೇಕ್ ಡೌನ್ ಆದಾಗಲೂ ತುಂಬ ಸಮಸ್ಯೆ ಆಯಿತು. ಇದ್ರ ಜೊತೆಗೆ ಇನ್ನೊಂದು ಕೋವಿಡ್ ಸಸ್ಪೆಕ್ಟ್ ಆ್ಯಂಬುಲೆನ್ಸ್ ಅಂತಲೂ ನಾವು ಹಾಸ್ಪಿಟ್ಲಲ್ಲಿ ಇಟ್ಕೊಂಡಿದ್ದೀವಿ. ಸೊ ಎರಡನೂ ತುಂಬ ಚೆನ್ನಾಗಿ ನಮ್ಗೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹೇಳೋದಕ್ಕೆ. ಇದೇ ವೇಳೆ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳಾದ ಗುರು ನಾಗೇಶ್, ಉಮೇಶ್, ಘನಶ್ಯಾಮ್ ದಾಸ್, ಇಂಜಿನಿಯರ್ ಪ್ರಕಾಶ್, ಶಿವಪ್ಪ, ಶಶಿಗೌಡ, ಮಲ್ಲರಾಜು ಇದ್ದರು. ಗರ್ಭಿಣಿ ಮತ್ತು ಬಾಣಂತಿಯರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂತಹ ಜಿಂಕ್, ವಿಟಮಿನ್ ಸಿ ಮತ್ತು D3 ಕಬ್ಬಿಣಾಂಶದ ಮಾತ್ರೆಗಳ ವಿತರಣಾ ಕಾರ್ಯಕ್ರಮ ಗಾಂಧಿನಗರದ 7ನೇ ಕ್ರಾಸ್ನಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ನಂತರ ಕಾರ್ಯಕ್ರಮ ಕುರಿತು ರಶ್ಮಿ ಮಾತನಾಡಿದರು. ಬಂದ್ಬಿಟ್ಟು ನಮ್ಮ ಇದೊಂದು ನಿಜವಾಗೂ ಒಂದು ಒಳ್ಳೆ ಕಾರ್ಯಕ್ರಮ. ಈ ಕೋವಿಡ್ ಅಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಭಯದ ವಾತಾವರಣದಲ್ಲಿ ಜೀವನ ಮಾಡ್ತಾ ಇರೋದು, ಆದ್ರೂ ನಾವೆಲ್ಲೂ ಕೂಡ ಭಯಪಟ್ಟು ಮನೆ ಸೇರಿಲ್ಲ. ಯಾಕೆ ಅಂತಂದ್ರೆ ಇಡೀ ವಿಶ್ವದಾದ್ಯಂತ ಈ ಒಂದು ವೈರಸ್ ಎಲ್ಲರೂ ಕೂಡ ಕಾಡ್ತಿದೆ. ಮತ್ತೆ ನಮಗ್ ಬೇಕಾಗಿರೋದು ಇವಾಗ ಭಯ ಅಲ್ಲ, ನಾವು ಮಾನಸಿಕವಾಗಿ ಇದಕ್ಕೆ ಸಿದ್ಧರ ಈ ಒಂದು ಕೋವಿಡ್ ಅನ್ನ ಎದುರಿಸಕ್ಕೆ ನಾವು ಸಿದ್ಧ ಆಗ್ಬೇಕು. ಮತ್ತೆ ನಮ್ಮ ಆರೋಗ್ಯದಿಂದ ನಾವೇ ಕಾಪಾಡ್ಕೊಳ್ಬೇಕು. ನಾವು ತಿನ್ನುವಂತಹ ಆಹಾರನ ನಾವು ಆದಷ್ಟು ಎಷ್ಟು ಒಂದು ಒಂದು ಉತ್ತಮ ಗುಣಮಟ್ಟದ ಆಹಾರ ಸೇವನೆ ಮಾಡ್ಕೊಂಡು, ಮತ್ತೆ ಈಗೇನು ನಾವು ಕಡ್ಡಾಯವಾಗಿ ಏನ ಮಾಸ್ಕ್ ಧರಿಸ್ಬೇಕು ಮತ್ತೆ ಸ್ಯಾನಿಟೈಸರ್ ಯೂಸ್ ಮಾಡ್ಬೇಕು, ಇಷ್ಟನ್ನ ಅಳವಡಿಸ್ಕೊಂಡ್ರೆ ನಾವು ಖಂಡಿತವಾಗೂ ಇದನ್ನ ಹೋಗಲಾಡಿಸ್ಕೋಬಹುದು. ಮತ್ತೆ ನಾವು ಈಗ ನಡುವೆ ಏನು ಆತಂಕ ಪಡುವಂತ ಭಯ ಇಲ್ಲ. ಯಾಕೆ ಅಂತಂದ್ರೆ ಇವಾಗಲೇ ಆಯುರ್ವೇದಿಕ್ ಅಲ್ಲಿ ಇದಕ್ಕೆ ಮೆಡಿಸನ್ ಕೂಡ ಕಂಡಿಡ್ತಿರೋದ್ರಿಂದ, ಮತ್ತೆ ಎಲ್ಲರೂ ಕೂಡ ಇದ್ರ ಬಗ್ಗೆ ಒಂದ್ ಮಟ್ಟದ ಇವಾಗ ಎಲ್ಲರಿಗೂ ಒಂದು ಜಾಗೃತಿ ಆಗಿದೆ. ಈಗ ಮಾರ್ಚ್ ಅಲ್ಲಿ ಎಲ್ಲರೂ ತುಂಬಾ ಭಯ ಪಡ್ತಿದ್ರು ಮತ್ತೆ ಅಷ್ಟೊಂದು ಇದಿತ್ತು. ಈಗ ಎಲ್ಲರೂ ಕೂಡ ಎದುರಿಸುವಂತ ಸಾಮರ್ಥ್ಯನ ಅವರೇ ಕೂಡ ಮಾನಸಿಕವಾಗಿ ಸಿದ್ಧ ಆಗಿದ್ದಾರೆ. ಮತ್ತೆ ಅದು ಪೂರಕವಾಗಿ ಜನ ಕೂಡ ಈಗ ಸ್ಪಂದನೆ ಮಾಡ್ತಿದ್ದಾರೆ. ಹಂಗಾಗಿ ಇದ್ರ ನಾವೇನು ಯಾರು ಆತಂಕ ಪಡಬೇಕಾಗಿಲ್ಲ, ಮತ್ತೆ ಮುನ್ನೆಚ್ಚರಿಕೆಯಾಗಿ ನಾವು ಇರ್ಬೇಕು ಅನ್ನೋದಷ್ಟೇ ನಾನು ಈ ಮೂಲಕ ಕೇಳ್ಕೊತೀನಿ. ಇದೇ ವೇಳೆ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ವಿಟಮಿನ್ ಮಾತ್ರೆಗಳನ್ನು ನೀಡಲಾಯಿತು. ಅಲ್ಲ ಅಂತ ಹೇಳಿ ಮಾತ್ರ ಅದು ಹಂಗೆ ಕೊಡಿ.
ಕಾರ್ಯಕ್ರಮದಲ್ಲಿ ಶೋಭಾ, ಧನಲಕ್ಷ್ಮಿ, ರೇಣುಕಾ, ಲತಾ ಸೇರಿದಂತೆ ಅನೇಕರಿದ್ದರು. ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣದಲ್ಲಿ ಜೆಡಿಎಸ್ ಯುವ ಮುಖಂಡ ಹಾಗೂ ಜವರನಹಳ್ಳಿ ಗಿರೀಶ್ ಜನ್ಮದಿನೋತ್ಸವವನ್ನು ಗಿರೀಶ್ ಅಭಿಮಾನಿ ಬಳಗದ ವತಿಯಿಂದ ಆಚರಣೆ ಮಾಡಲಾಯಿತು. ಗೌರೀಶ್ ಅವರ ಜನ್ಮದಿನ ಪ್ರಯುಕ್ತ ಬೆಳ್ಳೂರು ಪಟ್ಟಣ ಪಂಚಾಯಿತಿಯಲ್ಲಿ ಕೊರೋನಾ ವೈರಸ್ ವಿರುದ್ಧ ಹೋರಾಟ ನಡೆಸಿದ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ಮತ್ತು ರೈತರಿಗೆ ಸಸಿಗಳನ್ನು ವಿತರಣೆ ಮಾಡುವ ಮೂಲಕ ಗೌರೀಶ್ ಅವರ ಜನ್ಮದಿನೋತ್ಸವವನ್ನು ಆಚರಿಸಿದರು. ನಂತರ ಗೌರೀಶ್ ಅಭಿಮಾನಿ ಬಳಗದ ವತಿಯಿಂದ ಕೇಕ್ ಕತ್ತರಿಸಿ ಗೌರೀಶ್ ಅವರಿಗೆ ಮೈಸೂರು ಪೇಟ ಧರಿಸಿ ಸನ್ಮಾನಿಸಲಾಯಿತು. ಫೋಟೋ ಕೊಡ್ತೀನಿ ಬರೋಣ ಬೇಕಾ ನಿಮಗೆ? ನಂತರ ನಿವೃತ್ತಿ ಶಿಕ್ಷಕ ಸುಂದರರಾಜ್ ಮಾತನಾಡಿ, ಈ ದಿನ ಗೌರೀಶ್ ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಬೆಳ್ಳೂರು ಪಟ್ಟಣ ಪಂಚಾಯಿತಿ 40 ಜನ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ಮತ್ತು ರೈತರಿಗೆ ಸಸಿ ವಿತರಣೆ ಮಾಡಲಾಗಿದೆ. ಗೌರೀಶ್ ಅವರು ಬಡವರನ್ನು ಕಂಡರೆ ಬಹಳ ಪ್ರೀತಿಯಿಂದ ಮಾತನಾಡಿಸುತ್ತಾರೆ. ಇವರು ಮುಂದಿನ ದಿನಗಳಲ್ಲಿ ಉತ್ತಮ ನಾಯಕನಾಗಿ ಈ ಜನರ ಸೇವೆಯನ್ನು ಮಾಡಲಿ ಎಂದರು. ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳೋದ್ರ ಜೊತೆಗೆ ಇಲ್ಲಿ ಪೌರ್ವ ಕಾರ್ಮಿಕರಿಗೆ ಒಂದು 30-40 ಜನಕ್ಕೆ ಫುಡ್ ಕಿಟ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮರಗಿಡಗಳನ್ನು ನೆಡಲಿ ಅಂತ ಹೇಳಿ ಸುಮಾರು 100 ಗಿಡಗಳನ್ನು ಮರಗಳ ಆಗದ ಅಂತ ಗಿಡಗಳನ್ನು ಕೊಟ್ಟಿದ್ದಾರೆ. ಮತ್ತು ಇವರು ನಮ್ಮೆಲ್ಲರನ್ನ ಪ್ರೀತಿಯ ಒಬ್ಬ ಯುವಕನಾಗಿ ಬೆಳೀತಾ ಇದ್ದಾನೆ. ಈತ ಯುವ ಮುಖಂಡನಾಗಿ ರಾಜಕೀಯ ವರ್ಚಸ್ಸು ಇರೋದ್ರಿಂದ ಮುಂದೆ ಇವರು ರಾಜಕೀಯಕ್ಕೆ ಬಂದು ಹೆಚ್ಚು ಸ್ಥಾನಮಾನಗಳನ್ನು ಪಡೀಲಿ. ಮತ್ತು ಇವ್ರಿಗೆ ಮುಂದೆ ದೇವರು ಬೆಳ್ಳೂರಿನ ಮತ್ತು ಸುತ್ತಮುತ್ತಲ ಮತ್ತು ನಾಗಮಂಗಲ ತಾಲೂಕಿನ ಜನತೆಯ ಪರವಾಗಿ ಅವ್ರಿಗೆ ಶತಾಯುಷಿಯಾಗಿ ಬದುಕಲಿ, ಆರೋಗ್ಯ, ಆಯುಸ್ಸು, ಕೀರ್ತಿ ಎಲ್ಲವನ್ನು ಭಗವಂತ ನೀಡಲಿ ಅಂತ ನಾವು ಎಲ್ಲರ ಪರವಾಗಿ ಪ್ರಾರ್ಥಿಸ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಸದಸ್ಯ ಮುತ್ತಣ್ಣ, ಜೆಡಿಎಸ್ ತಾಲೂಕು ಎಸ್ಸಿಎಸ್ಟಿ ಘಟಕದ ಅಧ್ಯಕ್ಷ ಲೋಹಿತ್, ಬೆಳ್ಳೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ಹಾಗೂ ಜವರನಹಳ್ಳಿ ಗೌರೀಶ್ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ಮಹಿಳೆಯರ ಜೀವನೋಪಾಯ ಮತ್ತು ಪ್ರಜಾಪ್ರಭುತ್ವ ಹಕ್ಕುಗಳಿಗಾಗಿ ಒತ್ತಾಯಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಸಿಐಟಿಯು, ಅರುಣೋದಯ ಕಲಾತಂಡ ಮತ್ತು ಸಂಜೀವಿನಿ ಒಕ್ಕೂಟ ಇವರ ವತಿಯಿಂದ ನಗರದ ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಯಿತು. ಮಹಿಳೆಯರ ಹಿಂಸೆ ನಿಲ್ಲಲೇಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಜಾರಿಯಾಗಲೇಬೇಕು. ಸಂಸ್ಥೆಯಿಂದ ಪಡೆದಿರುವ ಮಹಿಳೆಯರ ಸಾಲ ಮನ್ನಾ ಮಾಡಲೇಬೇಕು. ಪ್ರತಿಭಟನೆ ಕುರಿತು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ದೇವಿ ಮಾತನಾಡಿದರು. ಒಟ್ಟು ಭಾರತ ದೇಶದೊಳಗಡೆ ಮಹಿಳೆಯರು ಪ್ರತಿನಿತ್ಯ ಆರ್ಥಿಕವಾದಂಥ ಸಾಮಾಜಿಕವಾದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಡೀ ಕುಟುಂಬದ ನಿರ್ವಹಣೆಯನ್ನು ಒಂದು ಕಡೆ ಎದುರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮಕ್ಕಳ ಲಾಲನೆ ಪಾಲನೆಗಳು ಮತ್ತು ಕುಟುಂಬದ ಆರೋಗ್ಯಗಳನ್ನು ಗಂಡಸರಿಗಿಂತ 10 ಪಟ್ಟು ಹೆಚ್ಚನ್ನು ಮಹಿಳೆಯರು ಇವಾಗ ನಿರ್ವಹಣೆ ಮಾಡ್ತಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಉದ್ಯೋಗವನ್ನು ಕಳೆದುಕೊಂಡಿರ್ತಾರ ಸಂಖ್ಯೆಯಲ್ಲಿ ಹೆಣ್ಣುಮಕ್ಳು ಹೆಚ್ಚಾಗಿದೆ. ಯಾಕೆ ಅಂತಂದರೆ ಅಂಗಡಿ ಹೋಟೆಲ್ಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು, ಮನೆ ಕೆಲಸಗಳಲ್ಲಿ ಕೆಲಸ ಮಾಡ್ತಾಯಿದ್ರು, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಹೆಣ್ಣುಮಕ್ಳು ತಮ್ಮ ಆ ಉದ್ಯೋಗವನ್ನು ಕಳ್ಕೊಂಡು ಇವತ್ತು ಬೀದಿ ಪಾಲಾಗುವಂಥ ಪರಿಸ್ಥಿತಿ ಬಂದಿದೆ. ಇದ್ರ ಜೊತೆಯಲ್ಲೇ ಸುಮಾರು ಹೆಣ್ಣುಮಕ್ಳು ಒಂದು ಅಪೌಷ್ಟಿಕತೆಯಿಂದ ನಡ್ತಾಯಿರ್ತಕ್ಕಂಥದ್ದು, ಸುಮಾರು 153 ಹೆಣ್ಣುಮಕ್ಳು ಅಪೌಷ್ಟಿಕತೆಯಿಂದ ನರಳ್ತಾ ಇದ್ದಾರೆ. ಇದ್ರ ಜೊತೆಗೆ ಒಂದು ಕಡೆವಾಗಿ ಒಂದೇ ಒಂದು ಮಾತನಾಡ್ದೆ ಇರ್ತಕ್ಕಂಥದ್ದು ನಿಜವಾಗ್ಲೂ ರೈತ ವಿರೋಧಿಯಾಗಿದೆ. ರೈತರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಬಾಂಡ್ಲಿಂದ ಬೆಂಕಿಗೆ ಬಿದ್ದಂತೆ ಇವತ್ತು ರೈತ ಹಳ್ಳಿಗಳ ಸಿಟಿಗಳಿಂದ ನಗರಗಳಿಂದ ಬಂದಂತೆ ಅವರು ಹಳ್ಳಿಗಳಿಗೆ ಬಂದಿದ್ದಾರೆ. ಏನೋ ಮಾಡಿ ವ್ಯವಸಾಯ ಮಾಡೋಣ ಅಂತ ಈ ವರ್ಷ ಎಲ್ಲರೂ ಸೇರಿ ವ್ಯವಸಾಯ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಏನು ಮಳೆ ನೀರನ್ನ ನಂಬಿ ಒಟ್ಲಾಕಿದ್ದಾರೆ. ಆದ್ರೆ ಹೆಚ್ಚು ಅವ್ರಿಗೆ ಎಲ್ಲ ರೀತಿಯಾದಂತ ಸವಲತ್ತುಗಳನ್ನು ಕೊಡಬೇಕು. ಮತ್ತೆ ಕೋವಿಡ್ ಕಳಿ ತನಕನೂ ಪ್ರತಿ ಕುಟುಂಬಕ್ಕೆ ತಲಾ 10 ಕೆಜಿ ರೇಷನ್ ಅನ್ನ ವಿತರಣೆ ಮಾಡಬೇಕು ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ದೇಶದ ಎಲ್ಲ ಮೂಲೆ ಮೂಲೆಗಳಲ್ಲೂ ತಾಲೂಕು ಜಿಲ್ಲಾ ಕೇಂದ್ರಗಳು ಇವತ್ತು ಪ್ರತಿಭಟನೆಯನ್ನ ಜಂಟಿ ಹೋರಾಟಗಳನ್ನು ಮಾಡ್ತಾ ಇದೀವಿ. ಪ್ರತಿಭಟನೆಯಲ್ಲಿ ಶೋಭಾ, ಸುಶೀಲಾ, ಲತಾ, ಸಿ ಕುಮಾರಿ, ಪೂರ್ಣಿಮಾ ಸೇರಿದಂತೆ ಅನೇಕರಿದ್ದರು. ಇಂದಿನ ಹವಾಮಾನ ವರದಿ: ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ: ಒಳಹರಿವು 2865 ಕ್ಯೂಸೆಕ್ಸ್,
ಹೊರಹರಿವು 5417 ಕ್ಯೂಸೆಕ್ಸ್. ಗರಿಷ್ಠ ಮಟ್ಟ 124.80 ಅಡಿಗಳು. ಇಂದಿನ ನೀರಿನ ಮಟ್ಟ 124.12 ಅಡಿಗಳು.